ಯಾವ ದೇವರನ್ನು ಪೂಜಿಸಿದರೆ ಏನು ಫಲ? ಒಂದು ವಿಷ್ಣು ದೇವ, ವಿಜಯ ಮತ್ತು ಮೋಕ್ಷ. ಎರಡು ಲಕ್ಷ್ಮೀ ದೇವಿ, ಸಂಪತ್ತು ಮತ್ತು ಸಂತೋಷ. ಮೂರು ಶಿವ, ದೀರ್ಘಾಯುಷ್ಯ ಮತ್ತು ಸಂಪತ್ತು. ನಾಲ್ಕು ಪಾರ್ವತಿ ದೇವಿ, ಶಕ್ತಿ ಮತ್ತು ಯುಕ್ತಿ. ಐದು ವಿಘ್ನೇಶ್ವರ, ವಿದ್ಯಾ ಮತ್ತು ಕಾರ್ಯಸಿದ್ಧಿ. ಆರು ಆಂಜನೇಯ ಸ್ವಾಮಿ, ಬಲ ಮತ್ತು ಕಾರ್ಯಸಿದ್ಧಿ. ಏಳು ರಾಘವೇಂದ್ರ ಸ್ವಾಮಿ, ಸಕಲ ಇಷ್ಟಾರ್ಥ ಸಿದ್ಧಿ. ಎಂಟು ವೆಂಕಟೇಶ್ವರ ಸ್ವಾಮಿ, ಸರ್ವ ಸಿದ್ಧಿ. ಒಂಬತ್ತು ದಕ್ಷಿಣಾಮೂರ್ತಿ, ಬುದ್ಧಿವಂತಿಕೆ ಮತ್ತು ಸಮೃದ್ಧಿ. ಹತ್ತು ಸೂರ್ಯ, ಆರೋಗ್ಯ ಮತ್ತು ಖ್ಯಾತಿ. ಹನ್ನೊಂದು ಚಂದ್ರ, ಮನಸ್ಸಿನ ಶಾಂತಿ ಮತ್ತು ಸಂಪತ್ತು ವೃದ್ಧಿ. ಹನ್ನೆರಡು ಮಂಗಳ, ಧೈರ್ಯ ಮತ್ತು ಹಗೆತನ. ಹದಿಮೂರು ಬುಧ, ಬುದ್ಧಿವಂತಿಕೆ ಮತ್ತು ವ್ಯವಹಾರ. ಹದಿನಾಲ್ಕು ಗುರು, ಹಣ, ಶಿಕ್ಷಣ, ಗೌರವ, ಕೌಟುಂಬಿಕ ಅಭಿವೃದ್ಧಿ ಮತ್ತು ಶುಭ ಕಾರ್ಯಸಿದ್ಧಿ. ಹದಿನೈದು ಶುಕ್ರ, ಸಂತೋಷ, ಮದುವೆ ಮತ್ತು ಭೋಗ. ಹದಿನಾರು ಶನಿ, ಆಯಸ್ಸು ಮತ್ತು ಸಂಕಟದಿಂದ ಪಾರು. ಹದಿನೇಳು ರಾಹು, ಬಡತನ ನಿವಾರಣೆ ಮತ್ತು ಅದೃಷ್ಟ. ಹದಿನೆಂಟು ಕೇತು, ಅಗ್ನಿಶಾಮಕ ಮತ್ತು ಜ್ಞಾನವನ್ನು ಹೆಚ್ಚಿಸುವನು. ಬಯಸೋ ಫಲ ಸಿಗೋಕೆ ನೀವು ಯಾವ ದೇವರನ್ನು ಪೂಜಿಸಬೇಕು? ಪ್ರತಿ ಜನ್ಮರಾಶಿಗೂ ಒಂದು ನಕ್ಷತ್ರ ಇರುತ್ತದೆ. ಪ್ರತಿ ರಾಶಿಗೂ ಒಂದು ಗುಣಸ್ವಭಾವ, ಒಂದು ಪಂಚಭೂತ ಇರುವಂತೆ ನಮ್ಮಿಂದ ಪೂಜೆಗೊಳ್ಳಬೇಕಾದ ದೇವತೆಯು ಒಂದಿರುತ್ತದೆ. ಆಯಾ ಜನ್ಮರಾಶಿಯವರು ತಮಗೆ ಸಂಬಂಧಿಸಿದ ದೇವತೆಗಳನ್ನು ನೆನೆದರೆ, ಧ್ಯಾನಿಸಿದರೆ, ಪೂಜಿಸಿದರೆ ಅವರು ಒಲಿಯುವುದು, ಪ್ರಸನ್ನರಾಗಿ ವರ ನೀಡುವುದು ಬಲುಬೇಗ. ಹಾಗಿದ್ದರೆ ನಿಮ್ಮ ರಾಶಿಯ ದೇವತೆ ಯಾರು ತಿಳಿಯೋಣವೇ? ಮೇಷ, ವೃಶ್ಚಿಕ, ಮಕರ, ಕುಂಭ. ಮೇಷ ಮತ್ತು ವೃಶ್ಚಿಕ ರಾಶಿಯನ್ನು ಆಳುವ ಗ್ರಹಮಂಗಳ, ಮಕರ ಮತ್ತು ಕುಂಭ ರಾಶಿಯವರ ಗ್ರಹ ಶನಿ. ಈ ನಾಲ್ಕು ರಾಶಿಗೂ ಶಿವನೇ ಅಧಿದೇವತೆ. ಈತನಿಗೆ ನಿಮ್ಮ ಮೊದಲ ಪೂಜೆ ಸಲ್ಲಬೇಕು. ಹಾಗಂತ ಇತರ ದೇವತೆಗಳನ್ನು ಪೂಜಿಸಿದರೆ ಶಿವ ಕೋಪಿಸಿಕೊಳ್ಳುತ್ತಾನೆ ಎಂದೇನಿಲ್ಲ. ಆದರೆ ಶಿವ ಪಂಚಾಕ್ಷರಿಗಿಂತ ಅತ್ಯುತ್ತಮವಾದ ಮಂತ್ರ ಪಠಣ ನಿಮಗೆ ಬೇರೊಂದಿಲ್ಲ. ಲಿಂಗಕ್ಕೆ ಅರ್ಚನೆ ಮಾಡುವುದು, ಬಿಲ್ವಪತ್ರೆ ಸಮರ್ಪಿಸುವುದು, ಶಿವರಾತ್ರಿ ಜಾಗರಣೆ, ಶಿವಪೂಜೆ, ರುದ್ರಾಷ್ಟಕ ಪಠಣ ಮುಂತಾದವುಗಳಿಂದ ಆತ ಸಂತುಷ್ಟನಾಗುತ್ತಾನೆ. ಶಿವ ದೇವಾಲಯಕ್ಕೆ ಭೇಟಿ ನೀಡಿದರೂ ಸಾಕು. ತುಲಾ ವೃಷಭ, ತುಲಾ ಮತ್ತು ವೃಷಭ ರಾಶಿಗಳನ್ನು ಆಳುವ ಗ್ರಹವೆಂದರೆ ಶುಕ್ರ. ಈ ಎರಡು ರಾಶಿಗಳಿಗೆ ಅಧಿದೇವತೆ ಮಹಾಲಕ್ಷ್ಮಿ. ಅಂತೆಯೇ ಇವರಿಗೆ ಮಹಾಲಕ್ಷ್ಮೀ ದೇವಿಯ ಕೃಪಾಕಟಾಕ್ಷ ಆಗುವುದು ಬಲುಬೇಗ. ಇವರಿಗೆ ಬಾಳಿನಲ್ಲಿ ಕೆಲವೊಮ್ಮೆ ಧನಾಗಮನ ತಡವಾಗಬಹುದು. ಅದಕ್ಕೆ ಅವರು ಮಹಾಲಕ್ಷ್ಮಿಯನ್ನು ಪೂಜಿಸದಿರುವುದೇ ಕಾರಣವೆಂದು ತಿಳಿಯಬೇಕು. ಇವರಿಗೆ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ಕೈ ಹಿಡಿಯಬಹುದು. ಶಕ್ತಿ ದೇವತೆಯ ಯಾವುದೇ ಅವತಾರವನ್ನು ಇವರು ಪೂಜಿಸಬಹುದು. ನವರಾತ್ರಿ ಪೂಜೆ, ಶಾರದಾ ಪೂಜೆ, ದುರ್ಗಾಪೂಜೆಗಳನ್ನು ಶಕ್ತ್ಯಾನುಸಾರ ಮಾಡಬೇಕು. ಚಾಮುಂಡಿ ದೇವಿಯ ಕೃಪೆ ಪಡೆಯಲು ವಿಶೇಷವಾಗಿ ಪ್ರಯತ್ನಿಸಬೇಕು. ಮಿಥುನ ಕನ್ಯಾ, ಈ ಎರಡು ರಾಶಿಗಳಿಗೆ ಅಧಿಪತಿಯಾದ ಗ್ರಹವು ಬುಧ. ಇವರ ಸುಖಿ ಜೀವನಕ್ಕೆ ಕಾರಣನಾಗುವ ದೇವರೆಂದರೆ ಶ್ರೀಮನ್ನಾರಾಯಣ. ಕ್ಷೀರಸಾಗರ ನಿವಾಸಿಯಾದ ಈತನು ಲಕ್ಷ್ಮೀ ಸಹಿತನಾಗಿ ಇರುವುದರಿಂದ ಲಕ್ಷ್ಮೀ ಕಟಾಕ್ಷವೂ ಇವರಿಗೆ ಇದೆಯೆಂದು ತಿಳಿಯಬೇಕು. ಕೆಲವೊಮ್ಮೆ ಸಾಹೇಬರ ಹೆಂಡತಿಯನ್ನು ಪ್ರಸನ್ನೀಕರಿಸಿದರೆ ಸಾಹೇಬರ ಕೃಪೆಯು ಒಲಿಯುವ ಹಾಗೆ ರಮಾದೇವಿಯ ಪೂಜೆಯಿಂದ ಶ್ರೀಮನ್ನಾರಾಯಣನು ಪ್ರಸನ್ನನಾಗುವ ಸಂಭವ ಇಲ್ಲದೇ ಇಲ್ಲ. ವಿಷ್ಣು ಅಥವಾ ಕೃಷ್ಣ ದೇವಾಲಯಗಳಿಗೆ ಭೇಟಿ ಕೊಡುವುದು, ವಿಷ್ಣು ಪುರಾಣ ಓದುವುದು, ವಿಷ್ಣುವಿಗೆ ತುಳಸಿಯ ಪೂಜೆ ಇತ್ಯಾದಿಗಳಿಂದ ಒಲಿಸಿಕೊಳ್ಳಬಹುದು. ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ನಾರಾಯಣೇ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನು ವಿಷ್ಣು ಪ್ರಚೋದಯಾತ್ ಎಂಬ ಮಂತ್ರಗಳು ಶ್ರೇಯಸ್ಕರ. ಕಟಕ, ಕಟಕ ರಾಶಿಯವರಿಗೆ ಅಧಿಪತಿಯಾದ ಗ್ರಹವು ಚಂದ್ರನು. ಇವರು ಪೂಜಿಸಬೇಕಾದ ದೇವತೆಯೆಂದರೆ ಗೌರಿ ಅಥವಾ ಪಾರ್ವತಿ. ಚಂದ್ರನು ಮನಸ್ಸಿನಲ್ಲಿ ಉಬ್ಬರವಿಳಿತಗಳಿಗೆ ಕಾರಣನಾಗುತ್ತಾನೆ. ಆದರೆ ಪಾರ್ವತಿಯು ಕರುಣಾಳು ಮಾತೆ. ಆಕೆಯನ್ನು ನೆನೆಯುವುದು, ಪೂಜಿಸುವುದು, ಪ್ರಾರ್ಥಿಸುವುದರಿಂದ ಮನಸ್ಸಿನ ಮೇಲೆ ಶಾಂತಿಯು ಪ್ರಭಾವ ಬೀರುತ್ತದೆ. ಪಾರ್ವತಿ ದೇವಿಯ ಉಪಾಸನೆಯಿಂದ ಶಿವನು ಪ್ರಸನ್ನನಾಗುವನು. ದೇವಿ ಸ್ತುತಿ, ಶ್ರೀ ಲಲಿತಾ ಸಹಸ್ರನಾಮಗಳ ಪಠನದಿಂದ ಮಂಗಳವಾಗುವುದು. ದುರ್ಗಾದೇವಿಯ ದೇವಾಲಯ ಹತ್ತಿರದಲ್ಲಿದ್ದರೆ ಭೇಟಿ ಕೊಡುವುದನ್ನು ತಪ್ಪಿಸಬೇಡಿ. ಸಿಂಹ, ಸಿಂಹ ಜನ್ಮರಾಶಿಯವರಿಗೆ ಸೂರ್ಯನು ಅಧಿಪತಿಯಾಗುವ ಗ್ರಹ. ಸೂರ್ಯನ ಪ್ರಖರತೆಯನ್ನು ತಡೆದುಕೊಳ್ಳಬಲ್ಲ ದೇವಾದಿದೇವ ಕೈಲಾಸವಾಸಿಯಾದ ಈಶ್ವರನು ನಿಮ್ಮ ಅಧಿದೇವತೆ.
ಈತನು ಸೂರ್ಯನ ಪ್ರಜ್ವಲತೆಯನ್ನು ಕಡಿಮೆ ಮಾಡಿ ಜೀವನದಲ್ಲಿ ಶಾಂತಿ ನೆಮ್ಮದಿಗಳನ್ನು ಸಿಂಹರಾಶಿಯವರಿಗೆ ಕೊಡುವನು. ಈಶ್ವರನು ಸುಲಭವಾಗಿ ಒಲಿಯುವವನಲ್ಲವಾದರೂ ನಿರಂತರ ಧ್ಯಾನ, ನೆನೆಯುವಿಕೆ, ಪೂಜೆ ಇತ್ಯಾದಿಗಳಿಂದ ಅವನನ್ನು ಪ್ರಸನ್ನ ಮಾಡಿಕೊಳ್ಳಬಹುದು. ಧನು, ಮೀನ ಈ ಎರಡು ರಾಶಿಯವರನ್ನು ಆಳುವ ಗ್ರಹನೆಂದರೆ ಗುರು. ಗುರುವಿಗೆ ತಕ್ಕ ದೇವತೆಯೆಂದರೆ ಶ್ರೀ ದಕ್ಷಿಣಾಮೂರ್ತಿ. ದಕ್ಷಿಣಾಮೂರ್ತಿಯೂ ಕೂಡ ಶ್ರೀ ಶಿವದೇವರ ಒಂದು ಅವತಾರವೇ ಆಗಿದ್ದಾನೆ. ಈತನು ಬಹಳ ಪ್ರಭಾವಶಾಲಿಯಾದ ದೇವತೆಯಾಗಿದ್ದು ನಿರ್ದಿಷ್ಟ ಪೂಜೆ ಮಂತ್ರಗಳಿಂದ ಅರ್ಚಿಸಿದರೆ ಈತನನ್ನು ಒಲಿಸಿಕೊಳ್ಳುವುದು ಏನೂ ಕಷ್ಟವಲ್ಲ. ದುಷ್ಟಶಕ್ತಿಗಳ ಭಯದಿಂದ ನಿಮ್ಮ ಕುಟುಂಬವನ್ನು ಈತನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುತ್ತಾನೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಸರಿ ಎನಿಸಿದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೂ ಹತ್ತಾರು ಜನರಿಗೆ ಶೇರ್ ಮಾಡಿ ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.